समस्त ಸ್ವದೇಶ್ ಮೀಡಿಯಾ ವೀಕ್ಷಕ ಬಂಧುಗಳಲ್ಲಿ ನನ್ನ ವಂದನೆ ಅರ್ಪಿಸುತ್ತಾ ಈಗ ಒಂದು ಆಸ್ತಿ ವಿವಾದ ಸೈಟ್ ವಿವಾದ ತಕರಾಲು ಮನೆ ಹತ್ರ ಗಲಾಟೆಗಳು ಗಲಭೆಗಳು ನಿಂದ ನನಗೆ ಬೇಕು ನಂದ ನಿನಗೆ ಬೇಕು ಇದು ಜನಗಳಲ್ಲಿ ಧರ್ಮ ಅಧರ್ಮ ಎಲ್ಲ ತುಂಬಿ ತುಳುಕುವಂತ ಸಂದರ್ಭದಲ್ಲಿ ಒಂದು ಕುಟುಂಬ ಒದ್ದಾಡ್ತಾ 12 ವರ್ಷ ವಾದ ವಿವಾದಗಳಲ್ಲಿ ಕೋರ್ಟ್ ಕಚೇರಿಗಳಲ್ಲಿ ಮಾಡೋ ಕೆಲಸ ಬಿಟ್ಟು ಹಲ್ದು 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 ಅವರದೇ ಆಸ್ತಿ ಅವರಿಗೆ ಕೊಡಲಾರದೆ ಒದ್ದಾಟ ಮಾಡ್ಕೊಂಡು ಸಮಸ್ಯೆನಲ್ಲಿ ಸಿಕ್ಕಿ ನಲಗಿರ್ತಕ್ಕಂಥ ಒಬ್ಬ ವ್ಯಕ್ತಿ ನಮ್ಮ ಹತ್ರ ಬಂದಾದ ಮೇಲೆ ಯಾವುದೇ ಒಂದು ಕೆಲಸ ಮಾಡೋಕ್ಕಿಂತ ಮುಂಚೆ ನಾನು ಮಾಡ್ತೀನಿ ಅಂತ ಗ್ಯಾರಂಟಿ ಕೊಡಲ್ಲ. ಕೆಲಸ ಗೊತ್ತಿರುತ್ತೆ ಆದರೆ ಗ್ಯಾರಂಟಿ ಕೊಡಬಾರ್ದು. ಶ್ರಮ ಭರವಸೆ ಕೊಟ್ಟು ಎಲ್ಲರೂ ಅದನ್ನೇ ಮಾಡಬೇಕು. ನನಗೆ ಗೊತ್ತಿರೋದು ಅದೇ. ಆಗೋಕ್ಕಿಂತ ಮುಂಚೆ ಗ್ಯಾರಂಟಿ ಕೊಟ್ಬಿಟ್ಟು ಅಕಸ್ಮಾತ್ ಎಲ್ಲೇ ಒಂದು ಕಡೆ ಮಿಸ್ ಆದರೆ ನಮ್ಮ ಮಾತು ಹೋಗಲ್ವಾ, ನಮ್ಮ ಬೆಲೆ ಹೋಗಲ್ವಾ? ಅದಕ್ಕೇ ಫಸ್ಟು ಯಾವುದೇ ಒಂದು ನನ್ನ ಎಪಿಸೋಡ್ಗಳಲ್ಲಿ ಫಸ್ಟು ಮಾಡ್ತೀನಿ ಅಂತಂದು ಹೇಳಿ ಮಾಡಿ ಆದಮೇಲೆ ನಾನು ನಿಮ್ಗೆ ರಿಸಲ್ಟ್ ಕೊಡ್ತಿದ್ದೀನಿ. ನಾವು ಮೀಡಿಯಾ ಮುಖಾಂತರ ನಾನು ರಿಸಲ್ಟ್ ಕೊಡ್ತಾಯಿದ್ದೀನಿ. ಇಲ್ಲಿ ಇವ್ರಿಗೂ ಹೇಳಿದ್ದು ಅದನ್ನೇ. ಪ್ರಯತ್ನ ಮನುಷ್ಯಂದು, ಫಲ ಭಗವಂತಂದು. ನಾವು ಮಾನವರು, ಎಲ್ಲ ಪ್ರಯತ್ನದಲ್ಲೇ ಹೋಗಬೇಕು. ಪ್ರಯತ್ನ ಮಾಡ್ತಾ ಭಗವಂತನ ಮೇಲೆ ಇಚ್ಛೆ ಇಟ್ಟು ಸಾಧನೆ ಮಾಡ್ತಾಯಿದ್ರೆ ಫಲ ಭಗವಂತ ಕೊಟ್ಟೇ ಕೊಡ್ತಾನೆ ನಂಬಿದರೆ. ಇಲ್ಲಿ ನಮ್ಮ ಪ್ರಯತ್ನಕ್ಕೆ ಪ್ರತಿಫಲ ಸಿಕ್ಕಿದೆ ಅಂತ ನಿಮ್ಮ ಮುಂದೆ ತಂದಿದ್ದೀನಿ. 12 ವರ್ಷದ ಒಂದು ತಕರಾಲು ಕೊಡೋದೇ ಇಲ್ಲ, ನೀನು ಹೆಂಗೆ ತಗೊತೀಯ ಭಾಗ ನೋಡೋಣ ಅಂತ ನನ್ನಂಥ ಸಂದರ್ಭದಲ್ಲಿ ಹೆಸರು ಬೇಡ. ಯಾಕಂದರೆ ವಾದ ವಿವಾದ ಅಂದರೆ ನಿಮಗೆಲ್ಲರಿಗೂ ಗೊತ್ತಿರೋದೆ. ಇದನ್ನೆಲ್ಲ ಸೈಲೆಂಟಾಗಿ ಮಾಡ್ಕೋಬೇಕು. ನಾನು ಯಾರು, ನಾನು ಏನು, ಊರೇನು, ಉಗ ಏನು ಏನು ಬೇಡ, ಅವ್ರದ್ದು ಅಡ್ರೆಸ್ ಏನು ಬೇಡ. ಯಾಕಂದರೆ ಸಾಧಿಸ್ಕೊಂಡಿದ್ದಾರೆ ಆದಮೇಲೆ ನಾನು ಎಷ್ಟೋ ಎಪಿಸೋಡ್ಗಳಿಗೂ ಗಂಡ ಹೆಂಡತಿ ದೂರ ಆಗಿದ್ದಾರೆ, ಒಟ್ಟುಗೂಡಿಸಿದ್ದೀನಿ ಅಂತ ನಾನು ಸಾಕ್ಷಿ ಕೊಡಲ್ಲ. ಯಾಕಂದರೆ ಸಂಸಾರ 4 ಗೋಡೆಗಳ ಮಧ್ಯದಲ್ಲಿ ನಡಿಬೇಕೇ ಹೊರತು ಬೀದಿಲಿ ಇಡಂಗಿಲ್ಲ. ಎಷ್ಟೋ ಜನ ಇವತ್ತು ವಶೀಕರಣ ಸಂಬಂಧಪಟ್ಟು ಸಕ್ಸಸ್ ಮಾಡಿರೋ ನನ್ನ ಫೋನಲ್ಲಿ ರೆಕಾರ್ಡಿಂಗ್ಗಳಿದೆ, ವಾಯ್ಸ್ ರೆಕಾರ್ಡಿಂಗ್ಗಳಿದ್ದಾವೆ, ಸಕ್ಸಸ್ ಆಗಿರೋವು. ಅದನ್ನು ಕೊಡೋಕ್ಕಾಗಲ್ಲ. ಮತ್ತು ಗಂಡ ಹೆಂಡತಿ ಮಧ್ಯದಲ್ಲಿ ಬಿರುಕುಂಟಾಗ್ಬೋದು. ಅದಕ್ಕೆ ಎಷ್ಟೋ ದಾಖಲೆಗಳಿದೆ ನನ್ನ ಹತ್ರ. ಖುದ್ದು ನನ್ನ ಹತ್ರ ಭೇಟಿ ಕೊಟ್ಟವ್ರಿಗೆ ನಾನು ತೋರಿಸ್ತೀನಿ. ಅದನ್ನು ವಾಕು ಏನಿದೆ ಕರೆಕ್ಟಾಗಿ ಅವ್ರು ಮಾತಾಡಿರೋಂಥದ್ದು, ಎಷ್ಟು ದಿವಸಕ್ಕೆ ಸಕ್ಸಸ್ ಆಯಿತು, ಯಾವ ರೀತಿ ಸಕ್ಸಸ್ ಆಯಿತು ಅಂತ ಅವ್ರು ಮಾತಾಡಿರೋದು. ನಾನು ಎಲ್ಲೆಲ್ಲೋ ದೂರದಲ್ಲಿರೋರಿಗೆಲ್ಲ ಇಲ್ಲಿ ಬರೋಕ್ಕಾಗೋದಿಲ್ಲ. ನಾನು ಪೋಸ್ಟ್ ಮುಖಾಂತರ ಕಳಿಸ್ಕೊಟ್ಬಿಡ್ತೀನಿ ಏನು ನನಗೆ ಗೊತ್ತಿರೋ ವಿದ್ಯೆನ ಏನು ಮಾಡಬೇಕು ಅಂತ. ಸಕ್ಸಸ್ ಆಗಿ ಮತ್ತು ಫೋನ್ ಬರ್ತದೆ ಸಕ್ಸಸ್ ಆಯಿತು ಅಂತ. ಆ ಥರದ್ದು ನಾವು ಕರೆಸಿ ವಿಡಿಯೋ ಮುಂದೆ ತೋರ್ಸೋಕ್ಕಾಗಲ್ಲ. ಇದು ಅಷ್ಟೇ. ವಿವಾದಕ್ಕೆ ಸಂಬಂಧಪಟ್ಟು ಕೋರ್ಟ್ ವಿಚಾರ, ಆಸ್ತಿ ವಿಚಾರದ್ದು ನ್ಯಾಯ ಗೆಲುವಾಗಿದೆ. ಇದನ್ನು ಅವ್ರ ಹೆಸರು ಊರು ಬೇಡ ಅಂತ ನಮ್ಮ ಕೇಳ್ಕೊಳ್ತೀನಿ. ನಮ್ಮ ಹತ್ರ ಬಂದಾದಮೇಲೆ 1 ವರ್ಷದಲ್ಲಿ ಕ್ಲಿಯರ್ ಆಗಿದೆ. ಬಂದ ತಕ್ಷಣವೇ ಕ್ಲಿಯರ್ ಆಗಿಲ್ಲ. ಕ್ಲಿಯರ್ ಆಯ್ತಾ ಇಲ್ಲ ಅನ್ನೋದು, ಅವ್ರಿಗೆ ಫಲ ಸಿಗ್ತಾ ಇಲ್ಲ ಅನ್ನೋದು ಅವ್ರ ಬಾಯಿ ಮುಖಾಂತರ ನಾವು ತಿಳ್ಕೊಳ್ಳೋಣ. ನಿಮ್ಮದು ಕೇಸು ಸಕ್ಸಸ್ ಆಯಿತಾ? ಆಯ್ತು ಸ್ವಾಮೀಜಿ. 12 ವರ್ಷದಿಂದ ನಮಗೆ ಬಹಳ ತೊಂದರೆ ಆಗಿತ್ತು. ಕೋರ್ಟು ಕಚೇರಿ ಅಂತ ಎಲ್ಲ ಕಡೆ ಎಳೆದು ಅಲ್ದು ಅಲ್ದು ನಮಗೆ ಏನನ್ನೂ ಪ್ರತಿಫಲ ಸಿಗಲಿಲ್ಲ. ಆಮೇಲೆ ಯಾರೋ ಒಬ್ಬರು ನಮ್ಗೆ ಬೇಕಾದವರು ಹೇಳಿದ್ರು ಈ ಥರ ಅಂತ. ಆಮೇಲೆ ಈ ಥರ ಸ್ವಾಮೀಜಿ ಇದ್ದಾರೆ, ಅಲ್ಲಿಗೆ ಹೋಗ್ರಿ, ಅವರು ನಿಮಗೆ ಏನು ಬೇಕಾದ ಅನುಕೂಲ ಮಾಡಿಕೊಡ್ತಾರೆ ಅಂದರು. ಆಮೇಲೆ ಬಂದ್ವಿ. ನಿಮ್ಮ ಹತ್ರ ಬಂದ ಮೇಲೆ ನೀವು ಏನು ಮಾಡಿದ್ರು ಏನು ಬಿಟ್ಟರು ನಮ್ಗೆ ಗೊತ್ತಿಲ್ಲ. ನಿಮ್ಮ ಪ್ರತಿಫಲದಿಂದ ನಮ್ಮ ಆಸ್ತಿ ನಮಗೆ ಸಿಕ್ತು. 1 ವರ್ಷದಲ್ಲಿ ನಮ್ಮ ಆಸ್ತಿ ನಮಗೆ ಗಲಾಟೆ ಪಲಾಟೆ ಏನಿಲ್ದಿರೋನೇ ನಮ್ಮ ಆಸ್ತಿ ನಮಗೆ ಸಿಕ್ತು ಸ್ವಾಮೀಜಿ. ಸಮಾಧಾನವಾಗಿ ನಿಮ್ಮ ಆಸ್ತಿ ನಿಮ್ಮ ಕೈಗೂಡಿ ಖುಷಿ ಆಯಿತಾ? ಖುಷಿ ಆಯಿತು ಸ್ವಾಮೀಜಿ, ಖುಷಿ ಆಯಿತು. ಇಲ್ಲಿ ಎಷ್ಟೋ ದಿನಗಳು ಕಳ್ಕೊಂಡು ಹೋಗ್ತದೆ ಕೋರ್ಟು ಕಚೇರಿ ವಿವಾದಗಳು ಅಂದಾಗ ನಾನು ಅವ್ರಿಗೆ ಬಳಕೆ ಮಾಡಿದಂಥದ್ದು ಒಂದು ದಾರಿ ತೋರಿಸ್ತೀನಿ. ನಾನು ಇದನ್ನು ಹೆಚ್ಚಾಗಿ ಹೇಳೋದಿಲ್ಲ, ಒಂದು ಮಾರ್ಗ ತೋರಿಸ್ತೀನಿ. ಇಲ್ಲಿ ಒಂದು ಚಿತ್ರ ಇದೆ, ಇದನ್ನೇ ನಾನು ಬಳಕೆ ಮಾಡಿದ್ದೀನಿ ಅವ್ರಿಗೆ. ಇದು ಭೂತವೈದ್ಯದಲ್ಲಿ ಯಂತ್ರಭಾಗ ಅಂತ ಬರ್ತದೆ. ಯಂತ್ರಭಾಗ, ತಂತ್ರಭಾಗ, ಮಂತ್ರಭಾಗ, 3 ಭಾಗದಲ್ಲಿ ಒಂದು ಭಾಗ ಅದನ್ನು ನಾನು ಬಳಸಿದ್ದೀನಿ. ಯಾವುದಿದು? ಯಂತ್ರಭಾಗ. ಇದನ್ನು ಬಳಸೋಂಥ ವಿಧಾನ ನೋಡಿ. ಇಲ್ಲೊಂದು ಮಾರ್ಕ್ ಇದೆ, ಇಲ್ಲಿಂದ ಹಿಂಗೆ ಹೋಗಿ ಆ ಬಾಯಿನಲ್ಲಿ ತ್ರಿಶೂಲ ಇದೆ. ಅದು ನಾನು ಮಾಡಿರೋದಲ್ಲ, ಅದು ತಲತಲಾಂತರದಿಂದ ಬರ್ತಾ ಇರತಕ್ಕಂಥದ್ದು. ಇದು ತಲಾಂತರದಿಂದ ಬರ್ತಕ್ಕಂತ ಯಂತ್ರ ಭೂತ ವೈದ್ಯದಲ್ಲಿ ಬರಂತ ಒಂದು ಭಾಗ. ಇಲ್ಲಿ ತ್ರಿಶೂಲ ಬಾಯಿನಲ್ಲಿಂದ ತ್ರಿಶೂಲ ಹಿಂಗೆ ಬಂದು ಮತ್ತೆ ಇಲಾಖೆ ಇಲ್ಲಿ ಮೂರು ಮುಖ ತ್ರಿಕೋಣಾಕಾರ, ತ್ರಿಕೋಣಾಕಾರದಲ್ಲಿ ಇಲ್ಲಿ ಬಂದು ಒಕ್ಕಳಲ್ಲಿ ಒಂದು ಬೀಜಾಕ್ಷರ ಇದೆ. ಒಕ್ಕಳಲ್ಲಿ ಬೀಜಾಕ್ಷರ, ಇಲ್ಲಿ ಕೈ ಇಲ್ಲ ಕಾಲುಗಳು ಇಲ್ಲ. ಈ ಚಿತ್ರಕ್ಕೆ ಕಣ್ಣಿದೆ, ಬಾಯಿದೆ, ಬಾಯಿಗೆ ಬೀಗ ಅನ್ನೋ ಲೆಕ್ಕಾಚಾರ. ಮನುಷ್ಯ ಮಾತಾಡಬೇಕಂದ್ರೆ ಒಕ್ಕಳಿಂದ ವಾಯ್ಸ್ ಬರ್ತದೆ. ನಾವೆಷ್ಟು ದಮ್ಮಾಗಿ ಎಷ್ಟು ಗತ್ತಾಗಿ ಮಾತಾಡೋದು ಒಕ್ಕಳು ಶೇಕಾಗ್ತದೆ. ಆ ಒಕ್ಕಳಿಂದ ಒಕ್ಕಳು ಬಾಯಿ ಎರಡೂ ಬಂದಾದಾಗ ಏನಾಗುತ್ತಂದರೆ ವಾಕ್ ಬಂಧನ ಅಂತ. ವಾಕ್ ಬಂಧನ, ಇದು ವಾಕ್ ಬಂಧನ ಪ್ರಯೋಗ. ಒಳ್ಳೆಯದಕ್ಕೆ ಯಾವ ರೀತಿ ಬಳಸ್ಬೋದು, ಒಳ್ಳೆಯದಕ್ಕೆ ಯಾವ ರೀತಿ ಬಳಸ್ಬೋದು ಅಂತ ವಿಚಾರ. ಈಗ ವಾಕ್ ಬಂಧನ ಅಂದರೆ ನಾನು ಮಾತಾಡೋದನ್ನ ನಿಲ್ಸಪ್ಪ ಅನ್ನೋದು, ಹುಚ್ಚುಚ್ಚು ಕೇಳೋಂಥದ್ದು ವಿಚಾರ ಅಲ್ಲ. ಎಲ್ಲಿ ವಾಕ್ ಬಂಧನ ಆಗುತ್ತೆ? ನ್ಯಾಯ ವಿಚಾರ ಇದ್ದಾಗ, ಅನ್ಯಾಯ ಅಂತ ಕಂಡಾಗ ಅಲ್ಲಿ ಕರೆಕ್ಟಾಗಿ ಏನು ಮಾತಾಡಬೇಕೋ ಅದು ಪಕ್ಕಕ್ಕೆ ಹೋಗ್ತದೆ. ಯಾವುದೇ ಒಂದು ನ್ಯಾಯ ವಿಚಾರಣೆ ಮಾಡುವಾಗ ನ್ಯಾಯಸ್ಥಾನದಲ್ಲಿ ಕುಂತ್ಕೊಂಡು ಕರೆಕ್ಟಾಗಿ ಮಾತಾಡುವಂಥ ಧರ್ಮ, ಅಧರ್ಮದಿಂದ ಏನು ಮಾತಾಡ್ತಿರ್ತಾರೆ ಅಧರ್ಮ ಪಕ್ಕಕ್ಕೆ ಹೋಗಿ ನ್ಯಾಯ ಅನ್ನೋದು ಅಲ್ಲಿ ಉದ್ಭವ ಆಗ್ತದೆ ಅಂತ ಹೇಳ್ತೀನಿ ನನ್ನ ಅನುಭವ. ಅಧರ್ಮದಿಂದ ಈಗ ನ್ಯಾಯದಲ್ಲಿ ಕುಂತ್ಕೊಂಡು ಅಧರ್ಮದ ಪ್ರಕಾರ ಮಾತಾಡ್ತಿರ್ತಾರೆ. ಇದು ಅಧರ್ಮವನ್ನು ಮಾತಾಡೋದಕ್ಕೆ ಬಿಡೋದಿಲ್ಲ, ಧರ್ಮವನ್ನೇ ಮಾತಾಡಬೇಕು. ಮೋಸದಾಗ ವಂಚನೆಯಿಂದ ಈಗ ಕೋರ್ಟ್ ಆಗ್ಬೋದು, ನ್ಯಾಯ ಆಗ್ಬೋದು. ಅಧರ್ಮದಿಂದ ನ್ಯಾಯ ಮಾತಾಡೋ ಥರ ಇದ್ದಾಗ ಇದರ ಪ್ರಭಾವ ಅಧರ್ಮವನ್ನು ಅಲ್ಲಿ ನಡೆಯೋದಕ್ಕೆ ಬಿಡಲ್ಲ, ಧರ್ಮವನ್ನೇ ಮಾತಾಡಬೇಕಲ್ಲಿ. ಆ ರೀತಿಯಲ್ಲಿ ಬಂದ್ ಮಾಡ್ತದಿದ್ದು, ಅಧರ್ಮವನ್ನು ಬಂದ್ ಮಾಡಿ ವಾಕ್ ಬಂಧನ ಉತ್ಪತ್ತಿ ಆಗುತ್ತೆ. ಅಲ್ಲಿ ಧರ್ಮ ಏನಿದೆಯೋ ಅದು ಅಲ್ಲಿ ಓಪನ್ ಆಗುತ್ತೆ. ಯಾರಿಗೆ ಯಾರ್ದು ಪಾಲು ಸಿಗಬೇಕೋ ಅದು ಧರ್ಮದ ಪ್ರಕಾರವಾಗಿ ಬರ್ತದೆ. ಹಂಗಂತಂದೇಳಿ ಅಕ್ರಮ ಆಸ್ತಿಗಳನ್ನೆಲ್ಲ ನಾವು ಮಾಡಿಕೊಡ್ತೀವಿ ಅಂತ ಅಲ್ಲ ಅದು ಧರ್ಮ. ಅಕ್ರಮ ಆಸ್ತಿ, ಯಾರ್ದೋ ಒಂದು ಆಸ್ತಿ ನಮಗೆ ಮಾಡಿಕೊಟ್ಬಿಡು ಅಂತ ಬಂದರೆ ಮಾಡೋಕ್ಕಾಗತ್ತಾ? ನಿಮಗೆ ಸಿಗಬೇಕಾಗಿರತಕ್ಕಂಥ ಧರ್ಮವಾಗಿ ನಿಮ್ಗೆ ಸಿಗಬೇಕಾದಂಥ ಆಸ್ತಿ ಅಧರ್ಮದಿಂದ ಯಾರಾದರೂ ತೊಗೊಳ್ತಾ ಇದ್ದಾರೆ, ಕೋರ್ಟಲ್ಲಿದೆ, ನ್ಯಾಯದಲ್ಲಿದೆ, ನ್ಯಾಯ ವಿಚಾರಣೆ ನಡೀತಿಲ್ಲ ಅಂದಾಗ ಅದರಲ್ಲಿ ಧರ್ಮ ಇದ್ದರೆ ಮಾತ್ರ ಇದು ವರ್ಕ್ ಆಗುತ್ತೆ. ಅಧರ್ಮ ನಿಮ್ಮದಿದ್ದರೆ ನಿಮ್ಗೆ ಅರ್ಥ ವರ್ಕ್ ಆಗಲ್ಲ. ಓಪನ್ ಆಗಿ ಹೇಳ್ತಾ ಇರೋದು ಅದೇ ಸತ್ಯನ. ಅಧರ್ಮದಿಂದ ಯಾರು ನಿಮ್ಮ ಮೇಲೆ ತೊಂದರೆ ಮಾಡ್ತಾ ಇದ್ದರೆ ಅದರಲ್ಲಿ ನಿಮ್ಮದು ಧರ್ಮ ಇದ್ದರೆ ನಿಮ್ಗೆ ಅವ್ರ ದಬ್ಬಾಳಿಕೆ ಆಗ್ಬೋದು, ಇನ್ನೊಂದಾಗ್ಬೋದು, ಮತ್ತೊಂದಾಗ್ಬೋದು. ವ್ಯಕ್ತಿ ಅಂತಿಲ್ಲ ಇಲ್ಲಿ, ಇದೊಂದು ಶಕ್ತಿ ಅಂತ ಹೇಳ್ತೀನಿ ನನ್ನ ಅನುಭವ. ಈ ಶಕ್ತಿನ ಬಳಸ್ಕೊಂಡ್ರೆ ಧರ್ಮ ನಿಲ್ಲುತ್ತೆ, ಅಧರ್ಮ ಪಕ್ಕಕ್ಕೆ ಹೋಗುತ್ತೆ, ನ್ಯಾಯ ಸಿಗ್ತದೆ ಅಂತಂದು ನನ್ನ ಅನುಭವ ಇವ್ರಿಗೆ ಸಿಕ್ಕಿದೆ. ಆ ಅನುಭವವನ್ನು ನಿಮ್ಮ ಹತ್ರ ಹಂಚ್ಕೊತಾ ಇದ್ದೀನಿ ಅಂತಂದು ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದನ್ನು ಹೇಳ್ತಾ ಖುಷಿಯಾಗಿ ನಾನು ನಿಮ್ಮ ಭೂತ ವೈದ್ಯರು ಮುನಿಸ್ವಾಮಿ ವೀಕ್ಷರಲ್ಲಿ ಮನವಿ ಮಾಡ್ತಾ, ಯಾವುದೇ ಕೋರ್ಟ್ ವಿಚಾರ ಆಗಲಿ, ಯಾವುದೇ ಆಸ್ತಿ ಸೈಟು, ಯಾವುದೇ ಒಂದು ತಕರಾರಾಗಲಿ, ಅಕ್ರಮ ಅಂತ ಬಂದಾಗ ನಿಯತ್ತಾಗಿ ಆಸ್ತಿ ನಿಮ್ಮದು, ಯಾರಾದರೂ ಅಕ್ರಮ ಮಾಡ್ತಾಯಿದ್ದಾರೆ, ನಿಮ್ಗೆ ಬರುವಂಥ ಪಾಲನ್ನು ಕಸ್ಕೊಳ್ತಿದ್ದಾರೆ, ಕಿತ್ಕೊಳ್ತಿದ್ದಾರೆ, ಮೋಸದಾಗ ವಂಚನೆ ಮಾಡ್ತಿದ್ದಾರೆ ಅಂದರೆ ಬಡವ್ರ ಹತ್ರ ಕೋರ್ಟ್ಗೆ ಹೋಗೋದಕ್ಕಾಗಲಿ, ಕೋರ್ಟಲ್ಲಿ ಖರ್ಚು ಮಾಡೋಕ್ಕಾಗಲಿ ದುಡ್ಡು ಕಾಸು ಇಲ್ಲ, ಅವ್ರ ಲೆವೆಲ್ಗೆ ಇವ್ರು ನಡೆಯಲ್ಲ ಅಂದಾಗ ಧರ್ಮ ಇವ್ರ ಕಡೆ ಇರಬೇಕು. ಈಗ ಇವರಲ್ಲಿ ಖರ್ಚು ಮಾಡೋಕ್ಕೆ ದುಡ್ಡಿಲ್ಲ, ದುಡ್ಡಿರೋರು ಗೆದ್ಕೊತಾರೆ, ಏನು ಬೇಕಾದರೂ ಮಾಡ್ಕೊತಾರೆ, ಬಡವರು ಹೋಗ್ತಾರೆ, ಜೀವನ ಇಲ್ಲ, ಕೆಟ್ಟೋಗ್ತದೆ. ನಾವು ಮಾಡೋ ಕೆಲಸದಲ್ಲಿ ಧರ್ಮ ಇದ್ದರೆ ಮಾತ್ರ ಕೈ ಹಾಕ್ತೀನಿ, ಬಿಸ್ನೆಸ್ಗೋಸ್ಕರ ಇಲ್ಲ ನಾನು. ಅವ್ರು ಕೋರ್ಟ್ಗೆ ಖರ್ಚು ಮಾಡೋದಕ್ಕೆ ದುಡ್ಡಿಲ್ಲ ಅಂದರೆ ನನಗೆ ಹೇಳ್ಕೊಡ್ತಾರೆ. ಹಿಂಗಾಗಿ ಏನೋ ಅಕಸ್ಮಾತಾಗಿ ಬಂದರು, ಕಷ್ಟ ಹೇಳ್ಕೊಂಡ್ರು, ನೋಡಿದೆ ಅವರಲ್ಲಿ ಧರ್ಮ ಇತ್ತು, ಅಧರ್ಮ ಇರಲಿಲ್ಲ, ಮೋಸಕ್ಕೆ ತಲೆ ಸಿಲುಕಿತ್ತು ಅವ್ರದ್ದು, ಅದರಿಂದ ಈಚೆ ತರಬೇಕು ಅನ್ನೋದೊಂದು ಮನಸ್ಸಿಗೆ ಸಮಾಧಾನ ಆಯಿತು, ಖುಷಿಯಾಯ್ತು ಮಾಡಬೇಕು ಅಂತ. ದಾಖಲೆಗಳು, ಹಕ್ಕು, ಅಧಿಕಾರ ಪ್ರತಿಯೊಂದು ಇವ್ರಿಗೆ ಸೇರಬೇಕಾಗಿದ್ದು, ದಬ್ಬಾಳಿಕೆಯಿಂದ ಇವ್ರಿಗೆ ಸೇರಲಿಲ್ಲ. 12 ವರ್ಷ ಆದ್ರೂ ಹೆಂಗೆ ಇಡ್ತೀರೋ ನೀವು ಕಾಲು ಅದರಲ್ಲಿ ನೋಡೋಣ ಅಂಥೇಳಿ ಅವರೇ ಹುತ್ತು ಬಿತ್ತಿ ಅನುಭೋಗ ಎಲ್ಲ ಪ್ರತಿಯೊಂದು ಅವರಲ್ಲಿ ಪಾತ್ರಗಳು ಕೂಡ ಬೇರೆ ದಾಖಲಾತಿಗಳು ಮಾಡಿಕೊಂಡಿದ್ದರು. ಇವತ್ತಿನ ದಿನದಲ್ಲಿ ಯಾರಿಗೂ ಹೇಳಬೇಕಾಗಿಲ್ಲ ದಾಖಲಾತಿಗಳು ಯಾವ್ಯಾವ ರೀತಿಯಲ್ಲಿ ಮಾಡಿಸ್ಕೋಬೋದು ಅಂತ. ಅವ್ರ ಹೆಸರಿನಲ್ಲಿ ದಾಖಲಾತಿಗಳೆಲ್ಲ ಬೇರೆ ರೀತಿಯಲ್ಲಿ ಅವ್ರಿಗೆ ಹೆಂಗೆ ಬೇಕೋ ಹಂಗೆ ಮಾಡಿಸ್ಕೊಂಡಿದ್ರು. ಅಂಥದನ್ನು ಕೈ ಹಾಕಿ ಸಕ್ಸಸ್ ಮಾಡಬೇಕು ಅನ್ನೋ ನಿಟ್ಟಲ್ಲಿ ಮಾಡಿದ್ವಿ, ಸಕ್ಸಸ್ ಆಯಿತು. ಒಂದೂವರೆ ವರ್ಷ ನಮ್ಮ ಶ್ರಮ, ಒಂದೂವರೆ ವರ್ಷದಲ್ಲಿ ಅವ್ರು ಬಂದು ಹೇಳ್ಬಿಡೋದು ದೊಡ್ಡದಲ್ಲ, ನಾವು ಸಾಧನೆ ಮಾಡೋದು ದೊಡ್ಡದಲ್ಲ. ಕಷ್ಟ ಇರ್ತೈತೆ ಸಾಧನೆ ಮಾಡೋದು, ಏನೆಲ್ಲ ಇರ್ತೈತೆ. ಇವತ್ತು ನಾನು ಇಲ್ಲಿ ಕುಂತ್ಕೊಂಡು ಹೇಳ್ದಷ್ಟು ಸಲೀಸಲ್ಲ. ಯಾವುದೇ ಒಂದು ಕೆಲಸ ತುಂಬಾ ಶ್ರಮ ಪಡಬೇಕು. ನನಗೆ ಒಪ್ಪಿಸ್ಬಿಟ್ಟು ನೀವು ಹೋಗ್ಬಿಟ್ಟು ಮನೇಲಿ ಆರಾಮಾಗಿ ಕುತ್ಕೊಂಬಿಡೋದು ಅಲ್ಲ. ನಿಮ್ಮದು ಇರ್ತೈತೆ ಶ್ರಮ, ನಾನು ಹೇಳಿದ್ದೆಲ್ಲ ನೀವು ಕಾರ್ಯನಿರ್ವಹಿಸಬೇಕು, ಆವಾಗಲೇ ನಿಮ್ಮ ಕೆಲಸ ಆಗೋದು. ನಾವು ಗುರುಗಳಿಗೇನೋ ಹೇಳ್ಬಿಟ್ಟಿದ್ದೀವಿ, ಅಣ್ಣವ್ರಿಗೇನೋ ಹೇಳ್ಬಿಟ್ಟಿದ್ದೀವಿ, ಜವಾಬ್ದಾರಿ ಒಪ್ಪಿಸ್ಬಿಟ್ಟಿದ್ದೀವಿ, ಒಂದು ಆರ್ಕಾಸ ಮೂರ್ಕಾಸ ಕೈಯಲ್ಲಿ ಇಟ್ಬಿಟ್ಟಿದ್ದೀವಿ. ಅವ್ರು ವ್ಯವಸಾಯ ಮಾಡೋದು ಬಿಟ್ಬಿಟ್ಟು ನಮಗೆ ಕೆಲಸ ಮಾಡ್ತಾಯಿದ್ದಾರೆ ಅಂತ ಅಂದುಕೊಂಡ್ರೆ ಆಗೋ ಕೆಲಸ ಅಲ್ಲ ಅದು. ನನ್ನ ವ್ಯವಸಾಯ ಇದೆ, ನಿಮಗಿಂತ ನಾನು ದುಡಿತೀನಿ ಕಷ್ಟಪಡ್ತೀನಿ ಅಂದರೆ ನಾನೆಷ್ಟು ದುಡಿತೀನಿ ನಾನೆಷ್ಟು ಶ್ರಮ ಪಡ್ತೀನಿ ನಿಮಗೋಸ್ಕರ, ನೀವು ಅದನ್ನು ಬಳಸ್ಕೋಬೇಕು. ನಾನು ಕೊಟ್ಟಿದ್ದನ್ನ ಏನು ಮಾಡಬೇಕು ಹೆಂಗೆ ಮಾಡಬೇಕು ಎಲ್ಲ ವಿಚಾರ ತಿಳಿಸಿದರೆ ಅದನ್ನು ಕರೆಕ್ಟಾಗಿ ನಡ್ಕೊಂಡ್ರೆ ಸಕ್ಸಸ್ ಆಗ್ತದೆ. ಇವರು ಅದೇ ಥರ ನಡ್ಕೊಂಡಿದ್ದಾರೆ, ಸಕ್ಸಸ್ ಆಗಿದೆ ಅಂತ ಖುಷಿಯಾಗಿ ಬಂದಿದ್ದಾರೆ. ಇವರು ಖುಷಿ ಕೇಳೋಣ. ನಿಮ್ಮ ಹೆಸರು ಬಂತಾ ಆಸ್ತಿ? ಬಂತು ಸ್ವಾಮೀಜಿ. ಖುಷಿ ಅನ್ನಿಸ್ತಾ? ಖುಷಿ ಆಯಿತು ಸ್ವಾಮಿ. ಏನಾಯಿತು ಹೇಳು. ನೀನು ಯಾಕೆ ಹಿಂದೇಟು ಹೊಡಿತಿದ್ದೆ ಕೇಸಲ್ಲಿ? ಸೋತೋಗ್ತೀನ, ನಮ್ಮ ಆಸ್ತಿ ಬರಲ್ಲ, ನಮ್ಮದು ಇವತ್ತು ನಮ್ಗೆ ಆಸ್ತಿ ಇಲ್ಲ, ಕೂಲಿ ಮಾಡೋದು ಗಟ್ಟಿ ಆಗ್ತದೆ, ನಮ್ಮ ಆಸ್ತಿ ಬೇರೆಯವರು ವಶ ಆಗ್ತಿದೆ ಅಂತ ಹತ್ಕೊಂಡಿಯಲ್ವಾ? ಹೌದು ಸ್ವಾಮಿ. ಏನು ಅನ್ನಿಸ್ತು ಹೇಳು, ನಮ್ಮ ವೀಕ್ಷಕರಿಗೆ ಗೊತ್ತಾಗಲಿ. ಹೇಳ್ತೀನಿ. ನಾವು ತುಂಬ ಬಡಪಾಯಿಗಳು ಸ್ವಾಮೀಜಿ. ಆವಾಗ ನಮ್ಮ ಹತ್ರ ದುಡ್ಡಿಲ್ಲ, ನಾವು ಏನು ಜಯಿಸೋಕ್ಕಾಗಿಲ್ಲ. ನಮ್ಮ ತಂದೆ ತಾಯಿವರೆಗೂ ಏನು ಗೊತ್ತಿಲ್ಲ ಅವ್ರಿಗೆ. ಅವ್ರದ್ದು ಎಷ್ಟು ಎಕರೆ ಜಮೀನಿದೆ ಅಂತಲೂ ಗೊತ್ತಿಲ್ಲ. ನಮ್ಮ ತಾತನಾದವ್ರಿಗೆ ಅವರಿಂದ ಪಾಪ ತೀರಾ ಬಡವರು, ಅವ್ರಿಗೂ ಏನೂ ಗೊತ್ತಿಲ್ಲ. ಆಮೇಲೆ ನಮಗೆ ಜಮೀನು ಇದೆಯೇ ಇಲ್ಲ ಅಂತಲೇ ಗೊತ್ತಿರಲಿಲ್ಲ. ಆದರೆ ನಮ್ಮ ತಾತ ಸಾಯೋ ಟೈಮಲ್ಲಿ ಅಲ್ಲೇನೋ ಕೈ ತೋರಿಸ್ಬಿಟ್ಟು ತೀರೋದ್ರು ಮನೆ ಹತ್ರ. ನಾವೇನು ಮಾಡಿದ್ವಿ, ಇದೆಲ್ಲ ಸ್ವಲ್ಪ ಎಲ್ಲ ಅಗೀರಿ ಅಂತ ಹೇಳಿದರು. ಅಗದ್ವಿ. ಅದೊಂದು ಮಡಿಕೆಯಲ್ಲಿ ಕಾಗದ ಪಾತ್ರೆಗಳೆಲ್ಲ ಮಡಗಿದ್ರು. ಕಾಗದ ಪಾತ್ರೆಗಳು ಮಡಗಿದ್ರು. ನಾವೆಲ್ಲ ತೆಗೆದು ನೋಡಿದ್ವಿ, ಎಲ್ಲ ಕರೆಕ್ಟಾಗಿತ್ತು. ಅಷ್ಟೊತ್ತಿಗೆ ಇವರು ಬೇರೆ ಕೈ ದಾರ ಹೋಗಿತ್ತು. ಅದನ್ನೇ ಅವರು ಉಳುಮೆ ಮಾಡ್ತಾಯಿದ್ರು. ಅವರು ಉಳುಮೆ ಬೇರೆಯವರು ಉಳುಮೆ ಮಾಡ್ತಾಯಿದ್ರು. ನಾವು ಇಷ್ಟು ಆಸ್ತಿ ಇದ್ಕೊಂಡು ನಮ್ಮ ದಕ್ಕಲಿಲ್ಲ, ನಮ್ಮ ತಾತ ಏನೂ ಮಾಡೋಕ್ಕಾಗಿಲ್ಲ ಅಂದ್ಬಿಟ್ಟು ನಾವು ಕೇಳಿದ್ರು. ನಮ್ಮ ಅಂದರೆ ಮಡಿಕೆನಲ್ಲಿ ಯಾಕೆ ಇಟ್ಟಿದ್ರು? ಭೂಮಿನಲ್ಲಿ ಬೀರುವನಲ್ಲಿ ಇಟ್ಟರೆ ಯಾಕಂತ ತಿಂದಾಗ್ತದಂತಲ್ಲ, ಏನಲ್ಲ. ಅವರು ಆವಾಗ ಬೀರುವ ಏನಿರಲಿಲ್ಲ ಸ್ವಾಮೀಜಿ. ನಮ್ಮ ತಾತ ಆವಾಗ ಇದ್ದಾಗ ಅದು ಏನೋ ಅವರು ಬೀರುವಲ್ಲಿ ಮೇಲಿಲ್ಲ, ಮಡಿಕೆ ಇಟ್ಬಿಟ್ಟು ಅದ್ರ ಮೇಲೆ ಕಲ್ಲು ಮಟ್ಬಿಟ್ಟಿದ್ರು, ಕಲ್ಲು ಮುಚ್ಚಿದ್ರು. ಒಂದು 50 ವರ್ಷದ ಹಿಂದೆ ಹಳ್ಳಿಗಳಲ್ಲಿ ದೊಂತಿ ಅಂತ ಇಡ್ತಾ ಇದ್ರು. ಮಡಿಕೆ ಮೇಲೆ ಮಡಿಕೆ, ಮಡಿಕೆ ಮೇಲೆ ಮಡಿಕೆ, ದೊಂತಿ. ಈಗ ನಮಗೂ ನೆನಪಿದೆ, ಈಗ ನಮ್ಮ ಮನೆಯಲ್ಲಿನೂ ದೊಂತಿಗಳು, ಕಣಜುಗಳು, ವಾಡೆ ಕಣಜುಗಳು ಅಂತಿದ್ದು. ಕುಂಬಾರರು ಮಾಡ್ತಕ್ಕಂಥದ್ದು ವಾಡೆ ಕಣಜುಗಳು. ಇಷ್ಟಿಷ್ಟು ಹತ್ರ ಇಷ್ಟಿಷ್ಟು ಹತ್ರ ಹಸಿಟ್ಟು, ರಾಗಿ, ನೆಲ್ಲು, ಕಾಳು, ಕಡಿ ಎಲ್ಲ ಅದರಲ್ಲಿ ಸ್ಟೋರ್ ಮಾಡ್ಕೊತಾ ಇದ್ರು, ಹುಲ್ಲಿನ ಮನೆಗಳು. ಈಗ ನಮ್ಮದೂ ಒಂದು ಸಮಯದಲ್ಲಿ ನಮ್ಮ ತಂದೆ ಜನ್ರೇಷನಲ್ಲಿ ಹುಲ್ಲಿನ ಮನೆಯೇ ಇತ್ತು. ಹುಲ್ಲಿನ ಮನೆಯಲ್ಲಿ ನಿದ್ದೆ ಮಾಡಿರೋ ನನಗೆ ನೆನಪಿದೆ. ಮಡಿಕೆಗಳಲ್ಲಿ ಇಡ್ತಾ ಇದ್ರು. ಸರಿ ಸರಿ. ಆಮೇಲೆ ಆ ಕಾಗದ ಪತ್ರ ತಗೊಂಡೋಗಿ ನಾವು ಕೋರ್ಟು ಕಚೇರಿ ಅಂತ ಅವ್ರನ್ನ ಇವ್ರನ್ನ ಎಲ್ಲ ಬೇಲಾಡಿದ್ವಿ. ಏನು ಮಾಡಿದ್ರು ಅವ್ರು ನಮಗೆ ದಾರಿ ತೋರಿಸಿಲ್ಲ. ಸುಳ್ಳು ಪಾತ್ರಗಳು ಸೃಷ್ಟಿ ಮಾಡಿಕೊಂಡಿದ್ರು. ಅದನ್ನ ಯಾಕೆ ಸೃಷ್ಟಿ ಮಾಡಿದ್ರು? ಸೃಷ್ಟಿ ಮಾಡಿ ಅವರು ಬೇರೆಯವ್ರಿಗೆ ಸೇರಿಕೊಂಡು ಜಮೀನು ಅವ್ರ ಮಗ ಹೆಸರಲ್ಲಿ ಮಾಡ್ಕೊಂಡಿದ್ರು. ಆಗ ನಾವೇನು ಮಾಡಿದ್ವಿ, ನಮ್ಮ ಹತ್ರ ಎಲ್ಲ ಒರಿಜಿನಲ್ ಇದೆಯಲ್ಲ ಸ್ವಾಮೀಜಿ, ಅದರಿಂದ ನಾವು ಕೋರ್ಟಿಗೆ ಕಚೇರಿಗೆ ಹೋದ್ರೂ ನಮಗೇನೋ ಒಂದು ಹೇಳಿ ಕಳಿಸ್ತಾಯಿದ್ರು. ನಮಗೆ ನಾವು ದುಡ್ಡಿಲ್ಲ, ಅವ್ರು ಕೊಡೋಕ್ಕೆ ನಮ್ಗೆ ಹತ್ರ ದುಡ್ಡಿಲ್ಲ. ಅವ್ರಿಗೆ ಎಷ್ಟು ಅವರು ಕೇಳೋರು, 50,000 ಕೊಡು, 1,00,000 ಕೊಡು, 1,00,000 2,00,000 ಕೊಡು ಮಾಡಿಕೊಡ್ತೀವಿ ಅಂತ. ನಮ್ಗೆ ಅವೆಲ್ಲ ಇನ್ನು ನಮ್ಮ ಹತ್ರ ದುಡ್ಡಿಲ್ಲ. ಆಮೇಲೆ ಎಲ್ಲ ಅಲ್ದು ಸಾಕಾಗಿಬಿಟ್ಟು ಲಾಸ್ಟಿಗೆ ಎಲ್ಲೇ ಬಿಟ್ಬಿಡೋಣ ಜಮೀನು ಅವರಿಗೆ, ಎಲ್ಲೇ ನಮ್ಮ ಕೈಲಿ ಆಗಲ್ಲ ಅಂದ್ಬಿಟ್ಟು ಅನ್ನೋ ಪಕ್ಷಕ್ಕೆ ಯಾರೋ ಒಬ್ಬರು ಪುಣ್ಯಾತ್ಮ ನಿಮ್ಮ ಹತ್ರ ಹೇಳಿದ್ರು ಸ್ವಾಮೀಜಿ. ಬಂದ್ವಿ. ಅದರಲ್ಲಿ ಧರ್ಮ ಯಾವುದೋ ಅಧರ್ಮ ಯಾವುದೋ ಅಂತ ನೀವೇನು ನೋಡಿಬಿಟ್ಟು ನಮ್ಮ ಹತ್ರ ಏನು ನೀವೇನು ದುಡ್ಡೇನು ತಗೊಂಡಿಲ್ಲ. ಕೋರ್ಟ್ ಮುಖಾಂತರ ಬಂದೋಬಸ್ತ್ ಆಯಿತು, ನ್ಯಾಯಬದ್ಧವಾಗಿ ಬಂದೋಬಸ್ತ್ ಆಯಿತು. ನೋಡ್ಕೊಡ್ತೀನಿ, ಮಾಡಿಕೊಡ್ತೀನಿ, ಆಗಲಿ ಅದು ಪ್ರತಿಫಲ ಆಗ್ತದೆ ನೋಡೋಣ. ಅಧರ್ಮ ಧರ್ಮವಾಗಿ ನಿಮಗಿದ್ರೆ ನಿಮ್ಮದೇ ಆಗ್ತದೆ, ಇಲ್ಲಾಂದರೆ ಅವರಿಗೆ ಆಗ್ತದೆ ಅಂತ ಹೇಳಿದ ಮೇಲೆ ಧರ್ಮವಾಗಿ ನಮಗೆ ಪೊಸಿಷನಲ್ಲಿ ಹೋದ್ರಿ ಸ್ವಾಮೀಜಿ.